ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಬ್ಬ ಮನೆಮಗ ಇನ್ನೊಬ್ಬ ದತ್ತುಪುತ್ರನ ನಡುವೆ ನೇರ ಪೈಪೋಟಿ ನಡೀತಾ ಇದೆ. ಆರ್ಸಿಬಿ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ನೇರ ಹಣಾಹಣಿ ನಡೀತಾ ಇದ್ದು ಈಗಾಗಲೇ ಟಾಸ್ ಗೆದ್ದಿರುವಂತಹ ಆರ್ಸಿಬಿ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಪಂದ್ಯ ಗೆಲುವಿನ ನಿರೀಕ್ಷೆಯಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದಾರೆ. ಈಗಾಗಲೇ ಆಡಿರುವ ಮೂರು ಪಂದ್ಯಗಳಲ್ಲಿ ಆರ್ಸಿಬಿ ಒಂದು ಪಂದ್ಯಗಳಲ್ಲಿ ಗೆದ್ದು ಎರಡು ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಈಗ ತವರು ಮನೆಯಲ್ಲಾದರೂ ಆರ್ಸಿಬಿ ಗೆಲ್ಲಲಿ ಅಂತ ಆರ್ಸಿಬಿ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ. ಜೊತೆಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಕೂಡ ಬಲಿಷ್ಠ ತಂಡವಾಗಿ ಹೊರಹೊಮ್ಮತಾ ಇದೆ. ಲಕ್ನೋ ಸೂಪರ್ ಜೈಂಟ್ಸ್ ಎದುರು ಆರ್ಸಿಬಿ ಯಾವ ರೀತಿಯ ಆಟವನ್ನು ಆಡಲಿದೆ ಅನ್ನುವಂತ ಕುತೂಹಲ ಆರ್ಸಿಬಿ ಅಭಿಮಾನಿಗಳಲ್ಲಿ ಇದೆ. ಈಗಾಗಲೇ ಟಾಸ್ ಅನ್ನು ಗೆದ್ದಿರುವಂತ ಆರ್ಸಿಬಿ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ 17ನೇ ಆವೃತ್ತಿಯ 4ನೇ ಪಂದ್ಯಕ್ಕೆ ಆರ್ಸಿಬಿ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಇದೀಗ ಮುಖಾಮುಖಿ ಆಗ್ತಾ ಇದ್ದಾವೆ. ಆರ್ಸಿಬಿ ಇಲ್ಲಿವರೆಗೂ ಮೂರು ಪಂದ್ಯಗಳಲ್ಲಿ ಆಡಿದ್ದು ಅದರಲ್ಲಿ ಎರಡು ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ, ಒಂದು ಪಂದ್ಯಗಳಲ್ಲಿ ಗೆದ್ದಿದೆ. ಈ ಮೂಲಕ ಆರ್ಸಿಬಿ ಪಾಯಿಂಟ್ ಟೇಬಲ್ನಲ್ಲಿ 9ನೇ ಸ್ಥಾನದಲ್ಲಿದೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಉತ್ತಮ ತಂಡವಾಗಿ ಹೊರಹೊಮ್ಮತಾ ಇದ್ದು ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇದೆ. ಒಂದ್ ಕಡೆ ಆರ್ಸಿಬಿ ತಂಡದಲ್ಲಿರುವಂತಹ ವಿರಾಟ್ ಕೊಹ್ಲಿಯನ್ನ ಕನ್ನಡಿಗರು ದತ್ತುಪುತ್ರ ಅಂತಾನೆ ಕರೀತಾರೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ನ ತಂಡದಲ್ಲಿರುವಂತಹ ನಾಯಕ ಕೆಎಲ್ ರಾಹುಲ್ ಕರ್ನಾಟಕದವರು, ಕಾರ್ಕಳದವರು. ಅವರು ತವರು ಮನೆಮಗ ಹಾಗೂ ದತ್ತುಪುತ್ರ ನಡುವೆ ಈಗ ಹಣಾಹಣಿ ನಡೀತಾ ಇದ್ದು ಇದರಲ್ಲಿ ಯಾರು ಗೆಲ್ತಾರೆ, ಯಾರಿಗೆ ಸಪೋರ್ಟ್ ಮಾಡಬೇಕು ಅನ್ನುವಂತಹ ಚಿಂತೆಯಲ್ಲಿ ಕರ್ನಾಟಕದ ಅಭಿಮಾನಿಗಳಿದ್ದಾರೆ. ಆದ್ರೂ ಕೂಡ ಆರ್ಸಿಬಿ ಈ ಬಾರಿ ಗೆಲ್ಲಿ, ತವರು ಪಂಗಳದಲ್ಲಿ ಗೆಲ್ಲಿ ಅಂತ ಆರ್ಸಿಬಿ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ. ಈಗಾಗಲೇ ಟಾಸ್ ಅನ್ನು ಗೆದ್ದಿರುವಂತಹ ಆರ್ಸಿಬಿ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಹಾಗಾಗಿ ಮೊದಲು ಬಾರಿ ಲಕ್ನೋ ಸೂಪರ್ ಜೈಂಟ್ಸ್ ಬ್ಯಾಟಿಂಗ್ ಅನ್ನ ಮಾಡಲಿದ್ದಾರೆ. ಹಾಗಾಗಿ ಇವರಿಬ್ಬರ ನಡುವೆ ನಡೀತಾ ಇರುವಂತಹ ನೇರ ಹಣಾಹಣಿಯಲ್ಲಿ ಯಾರು ಗೆಲ್ತಾರೆ, ಒಂದ್ ವೇಳೆ ಆರ್ಸಿಬಿ ಈ ಒಂದು ಪಂದ್ಯದಲ್ಲಿ ಗೆದ್ರೆ ಪಾಯಿಂಟ್ ಟೇಬಲ್ನಲ್ಲಿ ಇನ್ನೂ ಉತ್ತಮ ಸ್ಥಾನವನ್ನ ಗಳಿಸಬಹುದು. ಒಂದ್ ವೇಳೆ ಸೋತು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆರ್ಸಿಬಿಗೆ ಸ್ವಲ್ಪ ಇದು ಕಷ್ಟವಾಗೋದಂತೂ ಸತ್ಯ.